ಮಂಗಳೂರು ಮತ್ತು ಆಸುಪಾಸಿನ ಜನರಿಗೆ ಉತ್ತಮ ಆರೋಗ್ಯ ಮತ್ತು ದೇಹ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಅನುಕೂಲವಾಗುವಂತೆ ಕದ್ರಿ ಶೋಭಾಗ್ ರಸ್ತೆಯ ತೇಜ್ ಪ್ರಭಾ ಕಟ್ಟಡದಲ್ಲಿ ಅರ್ಜಿಸ್ ವೆಲ್ನೆಸ್ ಸೆಂಟರ್ ಶುಭಾರಂಭಗೊಂಡಿತು। ಅರ್ಜಿ ಫಾಲ್ಟ್ ಎಂಆರ್ಎಸ್ ಮಾಲಕತ್ವದಲ್ಲಿ ಅರ್ಜಿಸ್ ವೆಲ್ನೆಸ್ ಸೆಂಟರ್ ಇದೀಗ ಮಂಗಳೂರಿನಲ್ಲಿ ಶುಭಾರಂಭಗೊಂಡಿತು। ನಗರದ ಮತ್ತು ಆಸುಪಾಸಿನ ಜನರಿಗೆ ಉತ್ತಮ ಆರೋಗ್ಯ ಮತ್ತು ದೇಹ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಕದ್ರಿ ಶೋಭಾಗ್ ಸಮೀಪದಲ್ಲಿ ಅರ್ಜಿಸ್ ವೆಲ್ನೆಸ್ ಸೆಂಟರ್ ಲಕ್ಕೆಟ್ಟಿದೆ। ನೂತನ ಸಂಸ್ಥೆಯನ್ನು ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಐವಾನ್ ಡಿಸೋಸಾ ಉದ್ಘಾಟಿಸಿದರು। ಮಾತನಾಡಿದ ಅವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಟುಕೊಂಡು ಈ ಸಂಸ್ಥೆಯನ್ನು ಆರಂಭಿಸಲಾಗಿದೆ। ಅರ್ಜಿಸ್ ವೆಲ್ನೆಸ್ ಸೆಂಟರ್ ನಲ್ಲಿ ಪರಿಹಾರ ಕಂಡುಕೊಳ್ಳುವ ಸೆಂಟರ್ ಆಗಿ ಮೂಡಿ ಬರಲಿ ಎಂದು ಶುಭ ಹಾರೈಸಿದರು। ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತ ಒಂದು ಸೆಂಟರ್ ಆಗಿ ಮೂಡಿ ಬರಲಿ ಅಂತ ಆಶಿಸುತ್ತೇನೆ। ಯಾಕಂದ್ರೆ ಅರ್ಜಿನ ಪ್ರೊಫೆಸರ್ ಅವರು ನಮಗೆ ಕೆಲವು ಡಾಟಾ ತೋರಿಸ್ತಾರೆ, ಕ್ವಾಲಿಟಿ ಆಫ್ ಲೈಫ್ ಅಲ್ಲಿ ಮ್ಯಾಂಗ್ಳೂರಿನ ಮೊದಲ ಅಂತ ಮಾತಾಡ್ತಾರೆ। ವರ್ಲ್ಡಲ್ಲಿ ಸೆವೆನ್ ಇದ್ದೇವೆ, ಮಂಗಳೂರು ಭಾರತದಲ್ಲಿ ಫಸ್ಟ್ ಮೊದಲನೇ ಸ್ಥಾನದಲ್ಲಿ ಇದ್ದೇವೆ ಅಂದ್ರೆ ಎಲ್ಲಿಯೂ ನಾವು ಅಪ್ಗ್ರೇಡ್ ಆಗಿದ್ದೇವೆ ಅಂತ ನನಗೆ ಅನಿಸುತ್ತೆ। ಇನ್ನು ಜೆಪುವಿನ ಸಂತ ಜೋಸೆಫ್ ಇಗರ್ಜಿಯ ಧರ್ಮಗುರು ರೆವರೆಂಡ್ ಫಾದರ್ ನೆಲ್ಸನ್ ಡಿ ಆಲ್ಮೇಡಾ ಅವರು ಆಶೀರ್ವಚನ ನೀಡಿದ್ರು। ಗಾಡ್ ಮಸ್ಟ್ ಹ್ಯಾವ್ ಇನ್ಸ್ಪೈರ್ಡ್ ಮಿಸ್ಟರ್ ಆರ್ಚಿ ಟು ನೇಮ್ ಆಫ್ಟರ್ ದಿಸ್ ಇನ್ಸ್ಟಿಟ್ಯೂಟ್ ಆಸ್ ವೆಲ್ನೆಸ್, ಸೋ ಹಿ ಆಲ್ಸೋ ಫೌಂಡ್ ಇಟ್ ಇಸ್ ಗುಡ್ ಸೋ ದಟ್ ಸೋ ಮೆನಿ ಕ್ಯಾನ್ ಕಮ್ ಹಿಯರ್ and find it is good to their own physical fitness. So we implore God's blessing upon him, Mr. Archie, Mr. Zina, and Rupal. You have got this great venture with you, and now you are inviting everyone to be part of it, and we are here to support you. ಅರ್ಜಿಸ್ ವೆಲ್ನೆಸ್ ಸೆಂಟರ್ ಮಾಲಕ ಅರ್ಜಿ ಬಾಲ್ಟ್ ಎಂಆರ್ಎಸ್ ಅವರು ಮಾತನಾಡಿ, ಅನುಭವಿ ಟ್ರೈನರ್ಗಳನ್ನು ಹೊಂದಿರುವ ವೆಲ್ನೆಸ್ ಸೆಂಟರ್ನಲ್ಲಿ ಅನೇಕ ಸೇವೆಗಳನ್ನು ಒದಗಿಸಲಾಗುವುದು. ಬೊಜ್ಜು ನಿವಾರಣೆ, ತೂಕ ಕಳೆದುಕೊಳ್ಳಲು ಚಿಕಿತ್ಸೆ, ಇಂಚ್ ಲಾಸ್ ಥೆರಪಿ, ಲೇಸರ್ ಹೇರ್ ರಿಮೂವಲ್, ಬಾಡಿ ಕಾಂಪೋಸಿಷನ್, ಹೀಗೆ ಸೌಲಭ್ಯವನ್ನು ನೀಡಲಾಗುವುದೆಂದು ಹೇಳಿದ್ರು. ಈ ಒಬಿಸಿಟಿ ಎಂಬ ಒಂದು ಬೊಜ್ಜು ನಿವಾರಣೆಯನ್ನು ನಾವು ಇಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ಇಲ್ಲಿ ಈ ಸೆಂಟರ್ನಲ್ಲಿ ಸ್ಲಿಮ್ಮಿಂಗ್, ಕ್ಯಾವಿಟೇಷನ್, ಲೇಸರ್, ಇಂಚ್ ಲಾಸ್, ಬಾಡಿ ಥೆರಪಿ, ಯೋಗ, ಎರೋಬಿಕ್ಸ್ ಅಂತಹ ಹಲವು ವೈವಿಧ್ಯಮಯ ಥೆರಪಿಗಳನ್ನು ನಾವು ಇಲ್ಲಿ ನಾವು ಕೊಡ್ತಿದ್ದೇವೆ. ಈ ವೇಳೆ ರಿಚರ್ಡ್ ವಲ್ಯಂ ಮೊರಾಸ್ ಮತ್ತಿದ್ರು ಉಪಸ್ಥಿತರಿದ್ರು. ಅರ್ಜಿಸ್ ವೆಲ್ನೆಸ್ ಸೆಂಟರ್ನಲ್ಲಿ ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಸೇವೆಯನ್ನ ಒದಗಿಸಲಾಗುತ್ತಿದೆ. ಇನ್ನು ದಿನೇ ದಿನೇ ಆರೋಗ್ಯ ಕಾಳಜಿಯು ಹೆಚ್ಚಾಗಿರುವುದರಿಂದ ಅರ್ಜಿಸ್ ವೆಲ್ನೆಸ್ ಸೆಂಟರ್ ನಗರದ ಜನತೆಗೆ ವರದಾನವಾಗಲಿದೆ. ಶರತ್ ಸಾಲಿಯನ್, ವಿ ಪೋ ನ್ಯೂಸ್, 24/7, ಮಂಗಳೂರು.